ಹಲೋ ಫ್ರೆಂಡ್ಸ್, ನಮ್ಮೆಲ್ರಿಗೂ ಕೂಡ ಒಂದು ಉತ್ತಮವಾದ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಮತ್ತು ಅದರಿಂದ ಹೆಚ್ಚಿನ ಹಣ ಗಳಿಸ್ಬೇಕು ಮತ್ತು ಲೈಫಲ್ಲಿ ತುಂಬ ರಿಚ್ಚಾಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅದನ್ನು ಹೇಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಚಿಂತೆ ಬಿಡಿ, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ. ಮತ್ತು ನಿಮಗೆ ಯಾವುದೇ ಬಿಸ್ನೆಸ್ನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಮಗೆ ತಿಳಿಸಬಹುದು. ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿರಾಟ್ ಬಿಸ್ನೆಸ್ ಟಿಪ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತುಂಬ ಈಸಿಯಾಗಿ ಮಾಡಬಹುದಾದ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಬಿಸ್ನೆಸ್ ಮಾಡೋದಕ್ಕೆ ಸಾಕಷ್ಟು ಬಂಡವಾಳ ಬೇಕಾಗಿಲ್ಲ. ಕೇವಲ ಒಂದು 10,000 ರೂಪಾಯಿ ಇದ್ದರೆ ಸಾಕು, ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಮತ್ತು ಈ ಬಿಸ್ನೆಸ್ಗೆ ಇವಾಗ ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳಬಹುದು. ಆ ಒಂದು ಬಿಸ್ನೆಸ್ ಯಾವುದು ಅಂದರೆ ಮಾಪ್ ಮೇಕಿಂಗ್ ಬಿಸ್ನೆಸ್. ಈ ಮಾಪ್ ಸ್ಟಿಕ್ಗಳನ್ನು ಪ್ರತಿಯೊಬ್ಬರು ಕೂಡ ಮನೆ ಸ್ವಚ್ಛ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲದೆ ಹೋಟೆಲ್, ಅಪಾರ್ಟ್ಮೆಂಟ್, ಹಾಸ್ಪಿಟಲ್, ಹೀಗೆ ಹಲವಾರು ಕಡೆಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮಾಪ್ ಸ್ಟಿಕ್ ಬಿಸ್ನೆಸ್ಗೆ ಇವಾಗ ದಿನೇ ದಿನೇ ಡಿಮ್ಯಾಂಡ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು. ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಸಾಕಷ್ಟು ಪ್ರಾಫಿಟ್ನ ನೀವು ಇದರಲ್ಲಿ ಕಾಣಬಹುದು. ಈ ಮಾಪ್ ಸ್ಟಿಕ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು, ಇದಕ್ಕೆ ಯಾವೆಲ್ಲ ರಾ ಮಟೀರಿಯಲ್ಸ್ಗಳು ಬೇಕು, ಎಷ್ಟು ಬಂಡವಾಳ ಬೇಕು, ಇದೆಲ್ಲದರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ನಾವು ಬೆಳೆಯೋಣ, ನಮ್ಮವರನ್ನು ಬೆಳೆಸೋಣ ಅಂತ ಹೇಳ್ತಾ ಇವತ್ತು ನೋಡೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಮಾಡುವುದಕ್ಕೆ ಬೇಕಾಗುವಂತಹ ರಾ ಮಟೀರಿಯಲ್ಸ್ಗಳು, ಮಾಪ್ ಆರ್ನ್, ಇದು ನಿಮಗೆ ಕೇಸಿಗೆ 35 ರೂಪಾಯಿಂದ 50 ರೂಪಾಯಿವರೆಗೂ ಸಿಗತ್ತೆ. ಮತ್ತು ಕ್ಲಿಪ್ ಮತ್ತು ಲಾಕ್, ಇವು ನಿಮಗೆ 10 ರೂಪಾಯಿ ಥರ ಸಿಕ್ಕತ್ತೆ. ಮತ್ತು ಮಾಪ್ ಸ್ಟಿಕ್, ಇವು ನಿಮಗೆ 12 ರೂಪಾಯಿಂದ 15 ರೂಪಾಯಿವರೆಗೂ ಸಿಕ್ಕತ್ತೆ. ಇನ್ನು ಈ ಒಂದು ಬಿಸ್ನೆಸ್ ಮಾಡುವುದಕ್ಕೆ ಬೇಕಾಗುವಂತಹ ಮಸೀನ್ಗಳು, ಇದರಲ್ಲಿ 2 ಟೈಪ್ಸ್ ಆಫ್ ಮಸೀನ್ಗಳು ಬರುತ್ತವೆ. ಒಂದು ಮ್ಯಾನ್ಯುವಲ್ ಮಾಪ್ ಮೇಕಿಂಗ್ ಮಷಿನ್, ಇದರ ಕಾಸ್ಟು 5,000 ರಿಂದ 7,000 ರೂಪಾಯಿ ಆಗತ್ತೆ. ಮತ್ತು ಇನ್ನೊಂದು ಬರುತ್ತೆ, ಇದರಲ್ಲಿ ಆಟೋಮೆಟಿಕ್ ಮಷಿನ್, ಆಟೋಮೆಟಿಕ್ ಮಾಪ್ ಮೇಕಿಂಗ್ ಮಷಿನ್, ಇದರ ಕಾಸ್ಟು 60,000 ರಿಂದ 1,60,000 ರೂಪಾಯಿವರೆಗೂ ಆಗತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಮ್ಯಾನ್ಯುವಲ್ ಮಷಿನ್ ಬಗ್ಗೆ. ಇದರ ಕಾಸ್ಟು ಕೇವಲ 5,000 ರಿಂದ 7,000 ರೂಪಾಯಿ ಇರೋದ್ರಿಂದ ಈ ಮಷಿನ್ನ ಬಳಸ್ಕೊಂಡು ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಈ ಮಷಿನ್ಗೆ ಯಾವುದೇ ರೀತಿ ಎಲೆಕ್ಟ್ರಿಷಿಯನ್ ಬೇಕಾಗಿಲ್ಲ, ನೀವು ಕೈಗಳಿಂದಲೇ ಈ ಮಷಿನ್ನ ಸಹಾಯದಿಂದ ಮಾಪ್ಗಳನ್ನು ರೆಡಿ ಮಾಡಬಹುದು. ಈ ಮಾಪ್ಗಳನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋದಾದರೆ, ಮೊದಲು ನೀವು ಮಾಪ್ ಆರ್ನನ್ನು ಖರೀದಿಸಬೇಕು. ಅದು ಹೋಲ್ಸೇಲ್ ದರದಲ್ಲಿ ಕೆಜಿ ಲೆಕ್ಕದಲ್ಲಿ ಇದು ನಿಮಗೆ ಸಿಗತ್ತೆ, ಇದು ಬಂಡಲ್ ಥರ ಸಿಗತ್ತೆ, ಇದನ್ನು ನೀವು ಖರೀದಿಸ್ಕೊಳ್ಬೇಕು. ನಂತರ ಕ್ಲಿಪ್ ಮತ್ತು ಸ್ಟಿಕ್ಗಳನ್ನು ಖರೀದಿಸ್ಕೊಳ್ಬೇಕು. ನಂತರ ನೀವು ಇದನ್ನು ಮಾಪ್ ಆರ್ನನ್ನು ಈ ದಾರವನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಒಂದು ಲಾಕನ್ನು ಹಾಕಬೇಕು, ಮತ್ತು ಅದಕ್ಕೆ ಒಂದು ಕ್ಲಿಪ್ಪನ್ನು ಹಾಕಿ ಈ ಮ್ಯಾನ್ಯುವಲ್ ಮಷಿನ್ನ ಸಹಾಯದಿಂದ ಅದನ್ನು ಸರಿಯಾಗಿ ಜೋಡಿಸ್ಬೇಕು. ನಂತರ ಇದನ್ನು ಒಂದು ಸ್ಟಿಕ್ಗೆ ಹಾಕಿದರೆ ನಿಮಗಿಲ್ಲಿ ಮ್ಯಾಪ್ ಆರ್ ರೆಡಿ ಆಗತ್ತೆ. ನಂತರ ನೀವು ಇದನ್ನು ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಕವರ್ನ ನೀವು ಹಾಕಿಬಿಟ್ಟು ನೀವು ಇಲ್ಲಿ ಸ್ಟಿಕ್ಕರಿಂಗ್ನಾದರೂ ಮಾಡಬಹುದು ಅಥವಾ ಪಿನ್ನನ್ನಾದರೂ ನೀವು ಇಲ್ಲಿ ಹಾಕಿ ಪ್ಯಾಕ್ ಮಾಡಬಹುದು. ಈ ರೀತಿಯಾಗಿ ಮಾಡಿ ನೀವು ಮಾರ್ಕೆಟಿಂಗ್ ಮಾಡಬಹುದು. ಇದು ಮ್ಯಾಪ್ ಆರ್ನನ್ನು ಈ ರೀತಿಯಾಗಿ ನೀವು ರೆಡಿ ಮಾಡಬಹುದು. ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ನೀವು ಇನ್ನೂ ಒಂದು ಮಷಿನ್ ಇದೆ, ಆಟೋಮೆಟಿಕ್ ಮಷಿನ್, ಇದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಈ ಆಟೋಮೆಟಿಕ್ ಮಷಿನ್ನ ಬಳಸ್ಕೊಂಡ್ರೆ ನಿಮಗಿಲ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಸ್ವಲ್ಪ ಬಂಡವಾಳ ಜಾಸ್ತಿ ಇರ್ತಕ್ಕಂಥವ್ರು ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಮಾಪ್ ಸ್ಟಿಕ್ಗಳನ್ನ ಹೇಗೆ ರೆಡಿ ಮಾಡೋದು ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಮಾಡುವ ವಿಡಿಯೋ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನೋಡಬಹುದು. ಬಿಸ್ನೆಸ್ನಲ್ಲಿ ಪ್ರಾಫಿಟ್ ನೋಡೋದಾದರೆ ಒಂದು ಮಾಪ್ ಸ್ಟಿಕ್ ರೆಡಿ ಆಗೋದಕ್ಕೆ 30 ರೂಪಾಯಿ ಖರ್ಚಾಗತ್ತೆ. ಇದರಲ್ಲಿ ಲೇಬರ್ ಖರ್ಚು ಅಂತ 5 ರೂಪಾಯಿನ ಸೇರಿಸಿದ್ರು 35 ರೂಪಾಯಿ ಆಗತ್ತೆ. ಇದನ್ನು ನೀವು ಹೋಲ್ಸೇಲ್ನವರಿಗೆ ಮಾರ್ಕೆಟಿಂಗ್ ಮಾಡಿದರೆ 60 ರೂಪಾಯಿ ಆಗತ್ತೆ. ಇದನ್ನೇ ರೀಟೇಲ್ನವರಿಗೆ ಹಾಕಿದರೆ ನಿಮಗಿಲ್ಲಿ 60 ರೂಪಾಯಿಂದ 100 ರೂಪಾಯಿವರೆಗೂ ಆಗಬಹುದು. ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ಹೋಲ್ಸೇಲ್ನವರಿಗೆ ನೀವು ಹಾಕಿದರೆ ನಿಮಗಿಲ್ಲಿ 25 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ ಒಂದು ಮಾಪ್ ಸ್ಟಿಕ್ನಿಂದ. ಇನ್ನು ಒಂದು ಪ್ರತಿದಿನ ನೀವು ಒಂದು 100 ಮಾಪ್ ಸ್ಟಿಕ್ಗಳನ್ನು ಪ್ರಿಪೇರ್ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ ನಿಮಗಿಲ್ಲಿ 2,500 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ಇದನ್ನೇ ಒಂದು ತಿಂಗಳಿಗೆ ಲೆಕ್ಕ ಹಾಕಿದರೆ 75,000 ರೂಪಾಯಿ ಪ್ರಾಫಿಟ್ನ ನೀವು ಕಾಣಬಹುದು. ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಅನ್ನೋದು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಗೆ ಮಾರ್ಕೆಟಿಂಗ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಪ್ರಾಫಿಟ್ ಡಿಪೆಂಡ್ ಆಗಿರುತ್ತೆ. ಬಿಸ್ನೆಸ್ನಲ್ಲಿ ಮಾರ್ಕೆಟಿಂಗ್ ನೋಡೋದಾದರೆ ಗ್ರೋಸರಿ ಸ್ಟೋರ್, ಹೋಲ್ಸೇಲ್ ಶಾಪ್, ಸ್ಟೇಷ್ನರಿ ಶಾಪ್ಗಳಿಗೆ ನೀವು ಇವುಗಳನ್ನ ಮಾರ್ಕೆಟಿಂಗ್ ಮಾಡಬಹುದು.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.